ನನ್ನ ಹತ್ರ ಪ್ರೂಫ್ ಇದಾದ್ರು ನಾನ್ ಕೊಡ್ತೀನಿ ಪ್ರೂಫು ಅನ್ಕ. ಆಮೇಲೆ ದುನಿಯಾ ವಿಜಯ್ ಫ್ಯಾನ್ಸ್ ಎಲ್ಲ ಬೈಬೇಡ್ರಪ್ಪ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ರಾ ಮಧು ಜೈ ಯೂಟ್ಯೂಬ್ ಚಾನಲ್, ನಾನು ನಿಮ್ಮ ಮಧು. ಏನಪ್ಪ ತಮ್ಮಿನಲ್ಲಿ ಈ ರೀತಿ ಹಾಕಿದ್ದಾನೆ ಅಂತ ತಲೆ ಜಾಸ್ತಿ ಹುಳ ಬಿಟ್ಕೋಬೇಡಿ. ಈ ಬ್ಲ್ಯಾಕ್ ಕೋಬ್ರಾ ಅನ್ನೋ ಪದ ಫಸ್ಟ್ ಬಳಕೆ ಮಾಡಿದ್ದು ನಮ್ಮ ಅಭಿನಯ ಭಾರ್ಗವ ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ರೀಸೆಂಟ್ ಆಗಿ ದುನಿಯಾ ವಿಜಯ್ ಅವರಿಗೆ ಬ್ಲ್ಯಾಕ್ ಕೋಬ್ರಾ ಅಂತ ಒಂದು ಬಿರುದು ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ನಮ್ಮ ಸಾಹಸ ಸಿನಿಮಾ ವಿಷ್ಣುವರ್ಧನ್ ಅವ್ರಿಗೆ ಈ ಬಿರುದು ಇದ್ದಿದ್ದು. ಏನಪ್ಪ ಇವನ್ ಹಿಂಗೆ ಹೇಳ್ತಾವನೆ, ಇದು ನಿಜಾನ ಸುಳ್ಳ ಅಂತ ನೀವು ಅನ್ಕೋಬಹುದು. ನನ್ನ ಹತ್ರ ಪ್ರೂಫ್ ಇದಾದ್ರು ನಾನ್ ಕೊಡ್ತೀನಿ ಪ್ರೂಫು, ಯಾರೇನೇ ಹೇಳಿ ಫಸ್ಟ್ ಇರೋದನ್ನೇ ನಿಜ ಹೇಳ್ತಾ ಇದೀನಿ. ನನ್ಗೆ ಸುಳ್ಳು ಹೇಳಿ ಏನ್ ಹಾಕ್ಬೇಕಾಗಿಲ್ಲ ಅಲ್ವಾ. ಹಾ, ಒಂದು 5 ಸೆಕೆಂಡ್ ವಿಡಿಯೋ ಕ್ಲಿಪ್ ಹಾಕ್ತೀನಿ, ಅದನ್ನ ಫಸ್ಟ್ ನೋಡ್ಕೊ ಬನ್ನಿ, ಒಂದು ವಾಯ್ಸ್ ಕ್ಲಿಪ್. ಆಮೇಲೆ ನಿಮ್ಗೆ ವಿಡಿಯೋ ಕ್ಲಿಪ್ ಸಮೇತ ಇನ್ನೊಂದು ವಿಡಿಯೋ ಹಾಕ್ತೀನಿ, ಫಸ್ಟ್ ನೋಡ್ಕೊ ಬನ್ನಿ. ಬನ್ನಿ ಆ ವಿಡಿಯೋ ವಾಯ್ಸ್ ಕ್ಲಿಪ್ ಕೇಳ್ಕೊ ಬರೋದು. ಹಾ, ಕೇಳಿಸ್ಕೊಂಡ್ರನಪ್ಪ ಬ್ಲ್ಯಾಕ್ ಕೋಬ್ರಾ ಅಂತ ಡೈಲಾಗ್ ಒಂದು ಆಡಿಯೋ ಕ್ಲಿಪ್ಪು. ಏನು ಬೇಜಾರು ಮಾಡ್ಕೋಬೇಡಿ, ಬರೀ ಆಡಿಯೋ ಕ್ಲಿಪ್ ಹಾಕ್ತಾ ಇದ್ದೀನಿ ಅಂತ ವಿಡಿಯೋ ಕ್ಲಿಪ್ ಹಾಕ್ತೀನಿ. ಏನಕ್ಕೆ ವಿಡಿಯೋ ಕ್ಲಿಪ್ ಹಾಕಲ್ಲ ಅಂದರೆ ಕಾಪಿ ರೈಟ್ಸ್ ಬೀಳುತ್ತೆ ಅಂತ ಭಯ, ಅದಕ್ಕೆ ವಿಡಿಯೋ ಕ್ಲಿಪ್ ಹಾಕಲ್ಲ ಅಷ್ಟಾಗಿ. ಯಾಕಂದರೆ ನಿಮಗೆ ಗೊತ್ತೇ ಇದೆ ಕಾಪಿ ರೈಟ್ಸು ಹೆಂಗೆ ಹೆಂಗೆ. ಆಮೇಲೆ ಕಾಪಿ ರೈಟ್ಸ್ ಕ್ಲೈಮ್ ಆದರೆ ನನ್ನ ಚಾನಲ್ಗೆ ಎಫೆಕ್ಟ್ ಆಗುತ್ತೆ, ನಿಮಗೆ ಗೊತ್ತಿರಲಿ. ಸುಮ್ಮನೆ ನಾನು ವಿಡಿಯೋ ಆಡಿಯೋ ಎಲ್ಲ ಹಾಕಿದ್ರೆ ಬೇರೆಯವರಿಂದ ಎತ್ಕೊಂಡು ನನಗೆ ಕಾಪಿ ಸ್ಟ್ರೈಕು ಕಾಪಿ ಕ್ಲೈಮು ಕೊಟ್ಬಿಟ್ರೆ ನನಗೆ ಕಷ್ಟ. ನಿಮಗೆ ವಿಡಿಯೋ ತೋರಿಸ್ತೀನಿ, ಅದಕ್ಕಿಂತ ಮುಂಚೆ ಇನ್ನೂ ಒಂದು ಮಾತಾಡ್ತೀನಿ. ಈ ಮೂವಿ ಬಂದ್ಬಿಟ್ಟು ಕಿಲಾಡಿ ಕಿಟ್ಟು, ನಮ್ಮ ಸಾಹಸ ಸಿನಿಮಾ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ನಟಿಸಿರೋ ಒನ್ ಆ್ಯಂಡ್ ಓನ್ಲಿ ಮೂವಿ ಕಿಲಾಡಿ ಕಿಟ್ಟು. ಇದು 1978 ರಿಲೀಸ್ ಆಗಿದ್ದು, ರಜನಿಕಾಂತ್ ಕೂಡ ಇದ್ದಾರೆ ಇದರಲ್ಲಿ ಲೀಡ್ ರೋಲಲ್ಲಿ. ನಿಮ್ಗಿನ್ನೂ ನಂಬಿಕೆ ಬರ್ತಾ ಅಲ್ವಾ? ಆ ಮೂವಿದು ಒಂದು 20 ಸೆಕೆಂಡ್ಸ್ ಸೀನ್ ಇದೆ, ಅದನ್ನು ಹಾಕ್ತೀನಿ, ದಯವಿಟ್ಟು ನೋಡ್ಕೊ ಬನ್ನಿ ಅನ್ಕ. ಆಮೇಲೆ ದುನಿಯಾ ವಿಜಯ್ ಫ್ಯಾನ್ಸ್ ಎಲ್ಲ ಬೈಬೇಡ್ರಪ್ಪ, ನಾನೇನು ಅವ್ರು ಬಿರುದು ಕಿತ್ಕೋಬೇಕು ಏನು ಮಾಡಬೇಕು ಅಂತ ಆಗ್ತಾ ಇಲ್ಲ. ನನಗೆ ಇದೊಂದು ಮಾಡಬೇಕು ಅಂತ ಒಳಿತು ಬ್ಲ್ಯಾಕ್ ಕೋಬ್ರಾ ಅಂತ. ನಾನು ಎಷ್ಟೋ ಸಲ ಕಿಲಾಡಿ ಕಿಟ್ಟು ನೋಡಿದಾಗ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರು ಕಿತ್ತಾಡ್ಕೊಳ್ಳೇಬೇಡ್ರಿ, ಫಸ್ಟ್ ಪದ ಬಳಕೆ ಮಾಡಿದ್ದು ನಮ್ಮ ಸಾಹಸ ಸಿನಿಮಾ ಫಿಲಮಲ್ಲೇ, ಅದಕ್ಕೆ ಇದನ್ನು ಹೇಳಬೇಕು ಅನ್ನೋಷ್ಟು ಹೇಳ್ತಾ ಇದ್ದೀನಿ. ಆ ವಿಡಿಯೋ ಕ್ಲಿಪ್ಪು ಈಗ ಹಾಕ್ತೀನಿ, ಪ್ಲೇ ಆಗುತ್ತೆ ನೋಡಿ. ಇನ್ನೊಂದು ಪ್ರೂಫ್ ಇಲ್ಲಿದೆ. ನಮ್ಮ ಸಾಹಸ ಸಿಂಹ ಅವರು ಯಾವ ಲುಕ್ ಅಲ್ಲಿ ಯಾವ ಸ್ಟೈಲ್ ಅಲ್ಲಿ ಇದಾರೆ ಅಂತ. ಇದು ಜಸ್ಟ್ ಅದ್ರ ಒಂದು ವಿಡಿಯೋ ಕ್ಲಿಪ್. ನೀವು ಫುಲ್ ಮೂವಿ ನೋಡಬೇಕು ಅಂದ್ರೆ ಆ ಮೂವಿ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬಿಡ್ತೀನಿ, ಹೋಗಿ ನೋಡ್ಕೊಳ್ಳಿ. ಯಾಕಂದ್ರೆ ನಂದ್ರಲ್ಲಿ ಹಾಕಕ್ ಆಗಲ್ಲ, ಕಾಪಿ ರೈಟ್ಸ್ ಹಾಕ್ಬಿಡ್ತಾರೆ, ಅದಕ್ಕೆ ಹಾಕಕ್ ಆಗಲ್ಲ. ಇದು ನಮ್ದೊಂದು ಚಿಕ್ಕ ಪ್ರಯತ್ನ ಈ ಬ್ಲ್ಯಾಕ್ ಕೋಬ್ರಾ ಅನ್ನೋ ಪದದ ಬಗ್ಗೆ. ಇದು ಫಸ್ಟ್ ಆಫ್ ಆಲ್ ಯೂಸ್ ಮಾಡಿದ್ ನಮ್ ವಿಷ್ಣುದಾದನೇ. ಆಮೇಲೆ ದುನಿಯಾ ವಿಜಯ್ ಅವ್ರಿಗೆ ಬ್ಲ್ಯಾಕ್ ಕೋಬ್ರಾ ಅಂತ ಬಿರು ಕೊಟ್ಟಿದ್ದಾರೆ. ಇನ್ನೇನು ಬೇಜಾರಿಲ್ಲ, ಇದೊಂದು ತಿಳಿಸ್ಕೊಡ್ಬೇಕಾಗಿತ್ತು ನಿಮ್ಗೆ ಒಂದು ವಿಷಯ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಅದಕ್ಕೋಸ್ಕರ ಈ ವಿಷಯ ನಾನು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಅನಿಸಿಕೆಗಳು ಏನು ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದ. ಬಾಯ್ ಫ್ರೆಂಡ್ಸ್.